ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ವಾರಾಂತ್ಯದ ಲಾಕ್ಡೌನ್ಗೆ ಸಂಸ್ಕೃತ ನಗರಿ ಮೈಸೂರಿನ ಜನತೆ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಎಂದು ಉಪ ಪೊಲೀಸ್ ಆಯುಕ್ತ ಪ್ರಕಾಶ್ ಗೌಡ ತಿಳಿಸಿದ್ದಾರೆ. ರಾಜ್ಯದಾದ್ಯಂತ ಕೊರೋನಾ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಾರಾಂತ್ಯದ ಲಾಕ್ಡೌನ್ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಮೈಸೂರಿನ ಸಾರ್ವಜನಿಕರು ಅಗತ್ಯ ವಸ್ತುಗಳ ಖರೀದಿಗಷ್ಟೇ ಮನೆಯಿಂದ ಹೊರಗೆ ಬಂದರು. ನಗರದ ಹೃದಯ ಭಾಗವಾದ ಕೆಆರ್ ವೃತ್ತ, ಅರಮನೆ ವೃತ್ತ, ದೇವರಾಜ ಅರಸು ರಸ್ತೆ, ಸಯಾಜಿರಾವ್ ರಸ್ತೆ, ಅಶೋಕ್ ರಸ್ತೆ, ಜನನಿಬಿಡ ಪ್ರದೇಶಗಳಲ್ಲಿ ಜನರಿಲ್ಲದೆ ಬಿಕ್ಕು ಎನ್ನುತ್ತಿತ್ತು. ಲಾಕ್ಡೌನ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚಲಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಅನಗತ್ಯವಾಗಿ ಓಡಾಡುವವರ ಕಡಿವಾಣಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದರು. ವಾರಾಂತ್ಯದ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ನಗರ ಪ್ರದಕ್ಷಿಣೆ ಹಾಕಿ ಪರಿಶೀಲಿಸಿದ ಉಪ ಪೊಲೀಸ್ ಆಯುಕ್ತ ಪ್ರಕಾಶ್ ಗೌಡ ಅವರು ಮೈಸೂರಿನ ಪ್ರಮುಖ ವೃತ್ತ ರಸ್ತೆಗಳಲ್ಲಿ ವ್ಯವಸ್ಥೆ ವೀಕ್ಷಣೆ ಮಾಡುತ್ತಿದ್ದರೆ ಅನಗತ್ಯವಾಗಿ ಓಡಾಡುವವರ ಮೇಲೆ ಕಣ್ಣಿಡಲು ಸಿಬ್ಬಂದಿಗೆ ಸೂಚಿಸಿದರು. ಯಾರಿವತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗಿದೆ, ವ್ಯಾಕ್ಸಿನೇಷನ್ ಅನ್ನು ತೆಗೆದುಕೊಳ್ಬೇಕಾಗಿದೆ ಅಂಥವ್ರಿಗೆ ಅವಕಾಶ ಇದೆ. ಸಂಬಂಧಪಟ್ಟಂಥ ಪಿ ಎಚ್ ಸಿ ಆಗಿರ್ಬೋದು, ಪ್ರಮುಖವಾದಂಥ ಆಸ್ಪತ್ರೆಗಳಲ್ಲಿ ಹೋಗಿ ಅವರು ಅಂತ ಒಂದು ವ್ಯಾಕ್ಸಿನೇಷನ್ ಅನ್ನು ಪಡೆದುಕೊಳ್ಬೋದು. ನಿನ್ನೆ ದಿನ ಒಂದು ಏನು ಎಂಗೇಜ್ಮೆಂಟ್ ಸಂದರ್ಭದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜನ ಸೇರಿದ್ರು ಅನ್ನುವಂಥ ಉದ್ದೇಶದಿಂದ ಒಂದು ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಇವತ್ತು ಯಾರ್ಯಾರು ಮದುವೆಯನ್ನು ಮಾಡ್ತಾರೆ ಅವರು 50 ಜನಕ್ಕೆ ಮಿತಿಗೆ ಒಳಪಟ್ಟು ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅದನ್ನು ಹೊರತುಪಡಿಸಿ ಕೆಲವೊಂದು ಎಲ್ಲಿ ವೈಲೇಷನ್ಸ್ ಆಗ್ತಾ ಇದೆ ಅಂತ ಕಡೆ ನಾವು ಕ್ರಿಮಿನಲ್ ಕೇಸ್ಗಳನ್ನು ಕೂಡ ಆಗ್ತಾ ಇದೆ. ಅದು ಒಳ್ಳೆಯದೇ, ಕಾಯಿಲೆಗಳು ಗುಣ ಆಗಲಿ ಅಂತ ಅವರೇನೋ ಅಭಿಪ್ರಾಯನ ಒಂದು 15 ವಾರ 15 ದಿನ ಮಾಡವ್ರೆ. ಮೇ 4ನೇ ತಾರೀಕುವರೆಗೆ ಬರೆ ರಾತ್ರಿ 9 ಹಿಡಿದು ಬೆಳಿಗ್ಗೆ 6 ಗಂಟೆ ತನಕ ಅಂತ ಹೇಳಿದ್ದು ಅದು ಪಬ್ಲಿಕ್ಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಇದ್ದಕ್ಕಿದ್ದಂಗೆ ಅವರು ಬೆಳಿಗ್ಗೆ 5 ಗಂಟೆ ಮಾಡೋದು, ಮಧ್ಯಾಹ್ನ 4 ಗಂಟೆ ಮುಚ್ಚೋದು, 6 ಗಂಟೆ ಮುಚ್ಚೋದು, 5 ಗಂಟೆ ಮುಚ್ಚಿ ಅನ್ನೋದು, ಇದೆಲ್ಲ ವ್ಯಾಪಾರಕ್ಕೆ ತುಂಬ ಅನ್ಯಾಯ ಆಗ್ತಾ ಇದೆ. ನಾವೇನು ಆಸೆಪಟ್ಟು ಮಾಲು ತರ್ತೀವಿ ಇಲ್ಲಿ, ಸೋಮವಾರ ಭಾನುವಾರ ಶನಿವಾರಗಳು ಮದುವೆ ಕಾರ್ಯಕ್ರಮ ಮದುವೆಗಳು ಶಾಸ್ತ್ರಗಳೆಲ್ಲ ಮಾಡ್ತಾರೆ. ನಮ್ಮನ್ನೇ ನಂಬ್ಕೊಂಡು ಕುಂತಾರೆ, ನಮ್ಮ ನಂಬ್ಕೊಂಡು ವ್ಯಾಪಾರ ಬೇರೆ ಮಾರ್ಕೆಟ್ ತೆಗೆದಿರ್ತಾರೆ ತಗೋಂತ. ಇಲ್ಲಿ ಬಂದವ್ರಿಗೆ ಎಲ್ಲರೂ ನಾಗರಿಕರು ನಿರಾಸೆಯಿಂದ ಹೋಗ್ತಾರೆ. ಕೆಲ ತುರ್ತು ಅವಶ್ಯಕತೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಕೊರೋನಾ ನಿಯಂತ್ರಣ ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮ ಸರಿಯಾಗಿದೆ, ಆದರೆ ವ್ಯಾಪಾರಕ್ಕೆ ಸ್ವಲ್ಪ ಅವಕಾಶ ನೀಡಬೇಕಾಗಿತ್ತು ಎಂದು ಕೆಲ ವ್ಯಾಪಾರಿಗಳು ಅಭಿಪ್ರಾಯಪಟ್ಟರು. ಕೋವಿಡ್ ರೂಲ್ಸ್ ಏನು ಕೊಟ್ಟಿಲ್ಲ, ಸುಮ್ಮನೆ ಬಂದು ಬಾಗ್ಲಾಕಿ ಅಂತ ಹೇಳಿದ್ರು. ಕೇಳಿದ್ರೆ ಆರ್ಡರ್ಸ್ ಬಂದಿದೆ ಅಂತ. ಏನು ಆರ್ಡರ್ ಎಲ್ಲೂ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ. ಅದಲ್ಲದೆ ಕಂದಾಯ ಬೇರೆ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಕೇಳಿದ್ರೆ ಗೌರ್ಮೆಂಟ್ ಮೇಲೆ ಹಾಕ್ತಾರೆ. ಯಾವುದನ್ನು ಒಂದು ರಿಸ್ಟ್ರಿಕ್ಷನ್ಸ್ ಏನು ರೂಲ್ಸ್ ಬರದೇ ಇದ್ರೆ, ಗೌರ್ಮೆಂಟ್ ರೂಲ್ಸ್ ಬರದೇ ಇದ್ರೆ ಇವ್ರು ಹೆಂಗೆ ಬಾಗ್ಲಾಕಿಸ್ತಾರೆ ಏನೂ ಗೊತ್ತಿಲ್ಲ. ತಿಂಗಳಾಯಿತು ಅಂದರೆ ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಯಾವುದರಲ್ಲೂ ರಿಲ್ಯಾಕ್ಸೇಷನ್ ಇಲ್ಲ. ಇದರಲ್ಲಿ ಯಾವುದೇ ರೀತಿಯ ಸರಿಯಾದ ಸಮಯಗಳು ಕೊಡ್ತಾ ಇಲ್ಲ ನಮಗೆ ವ್ಯಾಪಾರ ಮಾಡೋದಕ್ಕೆ. ಎಲ್ಲ ಅಂಗಡಿಗಳು ಓಪನ್ ಮಾಡ್ತಾರೆ, ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡ್ತಾರೆ. ಯಾವ ಥರ ಯಾವ ಟೈಮಲ್ಲಿ ಓಪನ್ ಮಾಡಬೇಕು ಕ್ಲೋಸ್ ಮಾಡಬೇಕು ಅನ್ನೋದು ಸರಿಯಾದ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಎಲ್ಲ ಅಂಗಡಿಗಳು ಓಪನ್ ಮಾಡೋದು ಕೊಡೋದ್ರಿಂದ ನಾವು ಬ್ಯಾಂಕಲ್ಲಿ ಸಾಲ ಎಲ್ಲ ಮಾಡಿರ್ತೀವಿ, ಅದಕ್ಕೆಲ್ಲನೂ ತೀರಿಸ್ಕೊಳ್ಳಿಕ್ಕೆ ಅನುಕೂಲವಾಗುವಂಥ ಇದು ಕೊಡಬೇಕು.